ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀನಿ ಇವತ್ತು ಜೆಪಿ ನಗರಿಗೆ. ಸೊ ಈ ಮನೆಗೆಲ್ಲ ಬಹಳ ದೂರ ಆಕ್ಚುಲಿ. ಇನ್ಫ್ಯಾಕ್ಟ್ ಅಲ್ಲೆಲ್ಲ ನಾವು ಹೋಗಲ್ಲ, ಬಟ್ ಆಕ್ಚುಲಿ ಅವರು ಗೊತ್ತಿದ್ದ ಹೇಳಿದ್ರು, ಗೊತ್ತಿಲ್ಲದೆ ಹೇಳಿದ್ರು, ಅಥವಾ ಡಿಡ್ ಹಿ ಮೀನ್ ಇಟ್ ಆರ್ ಹಿ ಡಿಂಟ್ ಮೀನ್ ಇಟ್ ಐ ಡೋಂಟ್ ನೋ. ಬಟ್ ಐ ಪರ್ಸ್ನಲಿ ಥಿಂಕ್ ಆನ್ ಅ ರಿಲೇಶನ್ಶಿಪ್ ಪರ್ಸೆ ನಮಗಿರೋ ಸಂಬಂಧದಿಂದ ಒನ್ ಸ್ಯಾಟರ್ಡೇ ಆಲ್ ಆಫ್ ಯು ಶುಡ್ ಕಮ್, ಆಲ್ ಆಫ್ ಯು ಶುಡ್ ಕಮ್ ವಿಸಿಟ್ ದ ಪ್ಲೇಸ್ ಆ್ಯಂಡ್ ಹ್ಯಾವ್ ಅ ಟೂರ್. ಆ್ಯಂಡ್ ನಮ್ಮ ಶೂಟಿಂಗಲ್ಲಿ ನೀವು ನೋಡಿದಾಗ ಎಷ್ಟು ಸ್ಕ್ರಿಪ್ಟೆಡು, ಎಷ್ಟು ಸ್ಕ್ರಿಪ್ಟೆಡ್ ಅಲ್ಲ, ಏನಾಗುತ್ತೆ ಅಂತ ಸಿ ಐ ಟೆಲ್ ಯು ವೈ. ಹೊರಗಡೆ ನಿಂತ್ಕೊಂಡು ಅದನ್ನು ಹೇಳಬೇಕಾದ್ರೆ ದೇ ಆರ್ ಆಲ್ಸೋ ರೈಟ್, ಯಾಕಂದರೆ ಅವ್ರ ಕಿವಿ ಬೀಳೋದು ಅವ್ರು ಅನ್ಕೊಂಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಐ ಗೆಸ್ ಎವ್ರಿ ಸ್ಟೋರಿ ಹ್ಯಾಸ್ ಅನ್ ಇಂಟರ್ಪ್ರಿಟೇಷನ್ ಆಫ್ ಇಟ್ಸ್ ಓನ್ ಆ್ಯಂಡ್ ಅ ಪರ್ಸ್ಪೆಕ್ಟಿವ್ ಆಫ್ ಇಟ್ಸ್ ಓನ್ ಆ್ಯಂಡ್ ಅ ಟ್ರೂತ್ ಆಫ್ ಇಟ್ಸ್ ಓನ್. ಸೊ ಇಟ್ಸ್ ಅಪ್ ಟು ಯು ನೀವು. ಬಟ್ ಇಟ್ಸ್ ನಾಟ್ ಸಮಥಿಂಗ್ ದಟ್ ಯುನೋ ಅದು ಟು ಪ್ರೂವ್ ಅ ಪಾಯಿಂಟ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ಸ್ ಅ ಸಮಥಿಂಗ್ ಯು ವಿಲ್ ಎಂಜಾಯ್. ಆ್ಯಂಡ್ ನಿಮಗೆ ನಾನು ಯಾಕೆ 7 ವರ್ಷದಿಂದ ಹೋಗ್ತಾ ಇದ್ದೀನಿ ಅಂತ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯುನೋ ಇಟ್ ಈಸ್ ಸಮಥಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನೀವು ಮೇಡಮ್ ನೀವು ಕೇಳಿದ ಹಾಗೆ ಆ ಮನೆ ಅನ್ನೋದೇನಿದೆ ಅದು ಬರೀ ಮನೆ ಅಲ್ಲ ಮ್ಯಾಮ್, ಆ್ಯಕ್ಚುಲಿ ಒಂದು ಇವತ್ತಿಗೆ ಕಟ್ಟಿರೋಂಥ ಒಂದು ಕೋಟೆ ಅದು. ಭಾಳ ಕಷ್ಟ ಅದು ಒಳಗಡೆ ರೀಚ್ ಆಗೋದು. ಆ್ಯಂಡ್ ನೀವು ಹೊರಗಡೆಯಿಂದ ಟಿ ವಿಯಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡಿದಾಗ ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫಾರ್ ಐ ವಿಲ್ ಪ್ರಾಮಿಸ್ ಯು ಒನ್ ಥಿಂಗ್, ನಿಮಗೆ ಒಂದು ಸೈಲೆನ್ಸ್ ಅಂತ ಇವತ್ತು ಕೇಳಿಸಿದ್ರೆ, ಗೂಸ್ ಬಂಪ್ ಮೂಮೆಂಟ್ ಅಂತ ಏನಾರು ಇದ್ದರೆ ದಯವಿಟ್ಟು ಅಲ್ಲಿಗೆ ಬನ್ನಿ. ಅಲ್ಟ್ರಾ ಸೈಲೆಂಟ್, ಆ್ಯಂಡ್ ಸೈಲೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹಂಡ್ರೆಡ್ಸ್ ಆಫ್ ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಆ್ಯಂಡ್ ವಾಚಿಂಗ್ ಆ್ಯಂಡ್ ಇನ್ ಬಿಟ್ವೀನ್ ದಟ್ ಸೈಲೆನ್ಸ್ ಅನ್ನೋದಿದೆಯಲ್ಲ, ಈವನ್ ಗೊತ್ತೋ ಗೊತ್ತಿಲ್ಲದೇ ನೀವೂ ಮೆತ್ತಿಗೆ ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲಿ, ಬಿಕಾಸ್ ದಟ್ ಪೀಪಲ್ ಆರ್ ರೈಟ್ ದೇರ್, ಜಸ್ಟ್ 2 ಅಡಿ ದೂರದಲ್ಲಿರ್ತಾರೆ, ಅವ್ರಿಗೆ ನೀವು ಇರೋದು ಗೊತ್ತಿರಲ್ಲ. ಬಟ್ ಇಟ್ ಈಸ್ ಸಮಥಿಂಗ್ ಯು ಶುಡ್ ಕಮ್ ಆ್ಯಂಡ್ ವಾಚ್.